ಹರಿಹರ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆ ಸುರಿಯುತ್ತಿರುವ ಪರಿಣಾಮ ಮಧ್ಯ ಕರ್ನಾಟಕದ ಜೀವನದಿ ತುಂಗಭದ್ರೆಯ ಹರಿವಿನ ಪ್ರಮಾಣ ಹೆಚ್ಚಿದ್ದು ನದಿ ಪಾತ್ರದ ಜನರಲ್ಲಿ ಆತಂಕ ಮನೆ ಮಾಡಿದೆ. ಮಲೆನಾಡಿನಲ್ಲಿ ಸತತ ಸುರಿಯುತ್ತಿರುವ ಮಳೆಯಿಂದ ತುಂಗಭದ್ರಾ ನದಿ ಪ್ರವಾಹದ ಮಟ್ಟದಲ್ಲಿ ಹರಿಯುತ್ತಿದೆ. ಬುಧವಾರ ಸಂಜೆ ಹೋಲಿಸಿದರೆ ಒಂದಿಷ್ಟು ಕಡಿಮೆ ಆಗಿದೆ. ಗುರುವಾರ ಸಂಜೆ ವೇಳೆಗೆ ನದಿ ನೀರಿನ ಮಟ್ಟ 10.70 ಅಡಿ ಇತ್ತು. ಮಲೆನಾಡಿನಲ್ಲಿ ಮಳೆ ಮುಂದುವರಿದಿರುವುದರಿಂದ ಏರಿಳಿತ ಕಂಡು ಬಂದಿದ್ದು ಅಪಾಯದ ಸ್ಥಿತಿ ಮುಂದುವರಿದಿದೆ. ಹರಿಹರ ತಾಲೂಕಿನ ಕುಕ್ಕಡಗ ಗಾತ್ರಿ ಕ್ಷೇತ್ರದ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಸಾರಥಿ ಚಿಕ್ಕಬಿದ್ರಿ ಸಂಪರ್ಕ ಸೇತುವೆ ಮುಳುಗಡೆಯಾಗಿದೆ. ತುಂಬಿ ಹರಿಯುತ್ತಿರುವ ತುಂಗಭದ್ರೆ ಹಿನ್ನೀರಿನಿಂದಾಗಿ ಸಂಪರ್ಕ ಸೇತುವೆ ಮೇಲೆ 2-3 ಅಡಿಯಷ್ಟು ನೀರು ಹರಿಯುವ ಸಾಧ್ಯತೆ ಇದೆ. ಇದೇ ರೀತಿ ಮಳೆ ಮುಂದುವರಿದರೆ ಸಾರಥಿ ಚಿಕ್ಕಬಿದ್ರೆ ಸಂಪರ್ಕ ಕಡಿತವಾಗಿ ಕುಕ್ಕಡ ಗಾತ್ರಿ ಜಲಾವೃತವಾಗಲಿದೆ. ಇಟ್ಟೂರು ಹಳೆ ಗ್ರಾಮವು ಸಂಪೂರ್ಣ ಮುಳುಗಡೆಯಾಗುವ ಸಾಧ್ಯತೆ ಇದೆ. ನದಿ ಪಾತ್ರದ ಸ್ಥಳ ಮುಳುಗಡೆ ಪ್ರದೇಶಕ್ಕೆ ಪೌರಾಯುಕ್ತ ಎಸ್ ಲಕ್ಷ್ಮಿ, ಎಇಇ ಎಸ್ಎಸ್ ಬಿರಾದರ್ ಅಧಿಕಾರಿ ಸಿಬ್ಬಂದಿ ಸಮೇತ ಸ್ಥಳಕ್ಕೆ ತೆರಳಿ ಪರಿಹಾರ ಕಾರ್ಯಗಳ ಬಗ್ಗೆ ಚರ್ಚಿಸಿದರು. ತಾಲೂಕು ಆಡಳಿತ ಜಿಲ್ಲಾಡಳಿತವು ಹೈಅಲರ್ಟ್ ಘೋಷಿಸಿದ್ದು ಯಾವುದೇ ಸ್ಥಿತಿ ಎದುರಾದರೂ ಪರಿಹಾರ ಕಾರ್ಯಕ್ಕೆ ಸನ್ನದ್ಧವಾಗಿದೆ ಎಂದು ಹೇಳಿದರು.